ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಒಂದು ಸೂಪರ್ ಡಿಫ್ರೆಂಟ್ ಆಗಿ ಅತೀ ಸುಲಭವಾಗಿ ಮಾಡುವಂತಹ ಸಾರು, ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು. ಮತ್ತು ಒಂದೇ ಥರ ಸಾರು ತಿಂದು ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ, ಎಷ್ಟು ಅನ್ನ ಉಣ್ತೀವಂತಲೇ ಗೊತ್ತಾಗಲ್ಲ. ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಸಿಪ್ಪೆನ ತೆಗೆದು ತೊಗೊತೀನಿ. ನಾವು ಸಿಪ್ಪೆಯೊಂದಿಗೆ ಕಟ್ ಮಾಡಿ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಒಳ್ಳೆಯದು. ಬಟ್ ನಾನು ಹಾಗೆ ಏನಂದರೆ ಸಿಪ್ಪೆನ ತೆಗೆದು ಈ ಥರ ನೋಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಎರಡು ಟೊಮೆಟೊನ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಚೆನ್ನಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ನಮಗೆ ಇನ್ನೂ ಸಣ್ಣ ಬೇಕಂದರೆ ಅದು ಇನ್ನೂ ಸಣ್ಣನೂ ಮಾಡ್ಕೊಳ್ಳಿ. ಮತ್ತು ಟೊಮೆಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ರೀ. ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ಬೇಕು. ಇವೆರಡು ಚಟಪಟ ಅಂದಮೇಲೆ ನಾವು ಆವಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಆಲೂಗಡ್ಡೆನ, ಅದನ್ನು ಕೂಡ ಇವಾಗ ಹಾಕ್ಕೊಳ್ಬೇಕು. ಆಲೂಗಡ್ಡೆ ಬೇಗನೆ ಫ್ರೈ ಆಗುತ್ತೆ ಫ್ರೆಂಡ್ಸ್, ಜಾಸ್ತಿ ಏನು ನೀರು ಹಾಕೋದು ಬೇಡ. ನೋಡಿಲಿ ಎಣ್ಣೆಯಲ್ಲೇ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಅತೀ ಕಡಿಮೆ ಸಮಯದಲ್ಲಿ. ಆದರೆ ಅಷ್ಟೇ ಚೆನ್ನಾಗಿ ಅಷ್ಟೇ ತುಂಬ ಟೇಸ್ಟಿ ಆಗುತ್ತೆ ನಮಗೆ. ಬೇಗನೆ ಅಂದರೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ, ಬೇಗನೆ ಮಾಡ್ಕೋಬೇಕು ಅಂದಾಗ ಈ ಥರ ಒಂದು ಸಾರನ್ನು ಮಾಡ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇವಾಗ ಖಾರದ ಪುಡಿ. ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಖಾರ ಕಡಿಮೆ ತಿನ್ನೋರಾಗಿದ್ದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಇನ್ನೊಂದು ಸ್ಪೂನು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದನ್ನು ಕೂಡ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಈ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನಮಗೆ ತುಂಬ ಹಸಿವಾದಾಗ ಏನಂದರೆ ಅತಿ ಬೇಗ ಸಾರು ಆಗಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಫ್ರೈ ಆಗೋಕ್ಕೋಸ್ಕರ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಟ್ಕೊಂಡು ಇವಾಗ ನಾವು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಟೊಮೆಟೊ ಆಮೇಲೆ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬೇಗನೆ. ಮೊದಲಿಗೆ ಹಾಕ್ಕೊಂಡ್ಬಿಟ್ರೆ ಬೇಗ ಸಾಫ್ಟ್ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಮಿಕ್ಸ್ ಆಗಿ ಇದರಲ್ಲಿರೋ ರಸ ಮತ್ತು ಉಪ್ಪು ಹಾಕಿರ್ತೀವಲ್ಲ ಅವೆರಡು ಕೂಡ ನಾವು ಏನಂದರೆ ಅವೆರಡು ಹಾಕಿದಾದಮೇಲೆ ಚೆನ್ನಾಗಿ ಮೆತ್ತಗಾಗುತ್ತೆ ನೀರು ಬಿಟ್ಕೊಂಡು. ಆಲೂಗಡ್ಡೆ ಆದಷ್ಟು ಮೆತ್ತಗೆ ಸಾಫ್ಟ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇವೆರಡು ಮಿಕ್ಸ್ ಆದಮೇಲೆ ನೋಡಿಲಿ ಟೊಮೆಟೊನೂ ಕೂಡ ಫುಲ್ ಸಾಫ್ಟ್ ಆಗಿದೆ. ಇಷ್ಟಾದಮೇಲೆ ನಾವು ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿಲಿ ನಾನು ಒಂದು ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಕಡಿಮೆ ಬೇಕನ್ಸಿದ್ರೆ ನೀವು ಕಡಿಮೆನೇ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ತಿಳಿಬೇಕಂತ ಹೇಳಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷದವರೆಗೂ ಇದು ಚೆನ್ನಾಗಿ ಕುದಿಲಿರಿ ಫ್ರೆಂಡ್ಸ್. ಆವಾಗ ಚೆನ್ನಾಗಿ ಏನಂದರೆ ಆಲೂಗಡ್ಡೆಯಲ್ಲಿರೋ ರಸ ಎಲ್ಲ ಬಿಟ್ಕೊಂಡು ಸಾರು ಸೂಪರ್ ಅಂದರೆ ಸೂಪರ್ ಟೇಸ್ಟಿ ಆಗುತ್ತೆ. ಇದೊಂದು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಇದು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಕುದಿ ಕುದಿಸ್ಬಿಟ್ರೆ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ರುಚಿ ರುಚಿಯಾದ ಸಾರು ರೆಡಿಯಾಗುತ್ತೆ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾವು ಊಟಕ್ಕೆ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ತಣ್ಣಗಾದಮೇಲೆ ಎಷ್ಟು ರುಚಿಯಾಗಿದೆ. ಇದು ಬಿಸಿ ಬಿಸಿ ಅನ್ನಕ್ಕಂತೂ ಮಸ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನಕ್ಕೆ ಒಂದೆರಡು ಸ್ಪೂನ್ ಇದನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಚಪಾತಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಬರೆತಿರಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ, ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.